ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲರೂ ಕೂಡ ಇದ್ರಿ ಕೆ ಸಿ ಇ ಟಿ ಬಗ್ಗೆ ಅಪ್ಡೇಟ್ಸನ್ನು ಕೊಡಿ ಅಂತ ಎಲ್ಲರೂ ಕೂಡ ನೀವು ಈಗ ಪ್ರೆಸೆಂಟ್ಲಿ ಏನು ಮಾಡ್ತಿದ್ದೀರಂತಂದರೆ ನಿಮ್ಮ ಒಂದು ಸೈನ್ಸನ್ನು ಮಾಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮ ಒಂದು ಎಕ್ಸಾಮನ್ನು ಮುಗಿಸ್ಕೊಂಡು ಕೆ ಸಿ ಇ ಟಿಗೆ ಯಾವ ರೀತಿ ಇಲ್ಲಿ ನಾವು ಪ್ರಿಪರೇಷನನ್ನು ನಡೆಸಬೇಕು ಅಥವಾ ತುಂಬ ಜನರಿಗೆ ಈ ಒಂದು ಕೆ ಸಿ ಇ ಟಿಗೆ ಯಾವ ರೀತಿ ಓದಬೇಕು ಮತ್ತು ಕೋಚಿಂಗ್ ತೊಗೊಳ್ಬೇಕಾ ಬೇಡವಾ ಮತ್ತು ಸೆಲ್ಫ್ ಸ್ಟಡೀಸ್ ತ ಈ ರೀತಿಯಾಗಿ ತುಂಬ ಪ್ರಶ್ನೆಗಳು ಇರ್ತವೆ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಕೆ ಸಿ ಇ ಟಿಯಿಂದ ನಿಮಗೆ ಸೀಟ್ ಸಿಗೋ ತನಕ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಅಫಿಷಿಯಲಾಗಿ ಕೆ ಸಿ ಇ ಟಿ ಬಗ್ಗೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತಾ ಇರ್ತೇವೆ ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ ಈ ರೀತಿಯಾಗಿ ನೀವು ಏನಾದರೂ ಲೈಕ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಎಲ್ಲ ಸ್ನೇಹಿತರೊಂದಿಗೆ ನೀವು ಏನು ಕೆ ಸಿ ಇ ಟಿ ಏನಾದರೂ ಅಪ್ಡೇಟ್ ಬಂತು ಅಂತ ಆದಷ್ಟು ಬೇಗ ನೀವು ನೋಡ್ಕೋಬೋದು ಓಕೆ ಮೊದಲನೇದಾಗಿ ಇಲ್ಲಿ ಪ್ರಶ್ನೆಗಳು ಏನಪ್ಪ ಕೇಳ್ತಾಯಿದ್ರು ಅಂತಂದರೆ ಇಲ್ಲಿ ಕೋಚಿಂಗ್ ಅಥವಾ ಮತ್ತು ಇಲ್ಲಿ ಸೆಲ್ಫ್ ಸ್ಟಡಿ ಅಂತ ಇಲ್ಲಿ ಕೇಳ್ತಾ ಇದ್ರು ಈಗ ಎಲ್ಲರೂ ಕೂಡ ನೀವು ಒಂದೊಂದು ಕಾಲೇಜ್ಗಳಲ್ಲಿ ಕೆ ಸಿ ಇ ಟಿಗೆ ಕೋಚಿಂಗ್ ಇರ್ತದೆ ಸೆಲ್ಫ್ ಕೋಚಿಂಗ್ ಅಥವಾ ಒಂದೊಂದು ಕಾಲೇಜ್ಗಳಲ್ಲಿ ಕೋಚಿಂಗ್ ಇರೋದಿಲ್ಲ ಕೋಚಿಂಗ್ ಇರದೇ ಇರತಕ್ಕಂತಹ ಒಂದು ಏನು ವಿದ್ಯಾರ್ಥಿಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮಿನಿಮಮ್ ಇಲ್ಲಿ ಟೂ ಮಂತ್ಸ್ ಏನು ಏನಾದರೂ ನಿಮಗೆ ಎಕ್ಸಾಮ್ಗೆ ಟೈಮ್ ಇದೆ ಅಂತಂದರೆ ನೀವು ಜಾಸ್ತಿ ಹಣ ಖರ್ಚು ಮಾಡದಂಗೆ ಅಂದರೆ ಐವತ್ತು ಅರವತ್ತು ಸಾವಿರ ಖರ್ಚು ಮಾಡ್ದಂಗೆ ಎಲ್ಲಾದರೂ ನಿಮಗೆ ನಿಮ್ಮ ಒಂದು ಸಿಟಿಗಳಲ್ಲಿ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರದ ನಿಮಗೆ ಕೋಚಿಂಗ್ ಇರ್ತದೆ ಆ ಒಂದು ಏನಾದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಚಿಂಗ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ನೀವು ಸೇರಿಸ್ಕೋಬೋದು ಅಥವಾ ಸೇರ್ಕೋಬೋದು ಏನೂ ಕೂಡ ನೀವು ಇದುವರೆಗೂ ಕೋಚಿಂಗ್ ಸೇರಿಕೊಂಡಿಲ್ಲ ಅಂತಂದರೆ ಅದು ಏನಾದರೂ ಯೂಸ್ಫುಲ್ ಆಗುತ್ತಾ ಅಥವಾ ಇಲ್ವಾ ಅಂತ ನೀವು ಕೇಳೋದಾದರೆ ಖಂಡಿತ ಯೂಸ್ಫುಲ್ ಆಗ್ತದೆ ಯಾವ ರೀತಿ ಅಂತಂದರೆ ನಿಮಗೆ ಕೆ ಸಿ ಇಟಿನಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ಏನು ಸ್ವಲ್ಪನೂ ಕೂಡ ಗೊತ್ತಿಲ್ಲ ಅಂತಂದರೆ ಅಲ್ಲಿ ನಿಮಗೆ ತಿಳಿತವೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಯಾವ ರೀತಿ ನಾವು ಅದನ್ನು ಬಿಡಿಸಬೇಕು ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಇರ್ತವೆ ಕೆ ಸಿ ಟೋಟಲ್ ಆಗಿ ನಾಲ್ಕು ಸಬ್ಜೆಕ್ಟ್ಸ್ಗಳು ಇರ್ತವೆ ಎಲ್ಲರೂ ಕೂಡ ಗೊತ್ತಿದೆ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಸ್ಗಳು ಈ ಒಂದು ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಸ್ಗಳಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳು ಗೊತ್ತಾಗದೇ ಇರ್ಬೋದು ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತವೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ನೆಕ್ಸ್ಟು ಇಲ್ಲಿ ಮತ್ತು ಇಲ್ಲಿ ನಾವು ಇಷ್ಟು ದಿನ ಕೋಚಿಂಗನ್ನು ತೊಗೊಂಡಿರ್ತೇವೆ ನಾವು ನೆಕ್ಸ್ಟು ಇನ್ನೂ ಕೂಡ ಕೋಚಿಂಗ್ ತೊಗೊಳ್ಬೇಕಾ ಈ ರೀತಿಯಾಗಿ ನೀವೇನಾದರೂ ಕೇಳೋದಾದರೆ ಯಾವುದೇ ಆದಂಥ ಅವರಿಗೆ ಕೋಚಿಂಗ್ ಬೇಡ ನೀವು ಸೆಲ್ಫ್ ಸ್ಟಡಿ ಮಾಡ್ಬೋದು ನೀವೇನಾದರೂ ಈಗಾಗಲೇ ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಕೋಚಿಂಗನ್ನು ಕೊಟ್ಟಿದ್ದರೆ ನಿಮಗೆ ಇನ್ನೂ ಕೂಡ ಎರಡು ಮಂತ್ಗಳನ್ನು ಕೋಚಿಂಗ್ ಒಂದೊಂದು ಕಾಲೇಜಲ್ಲಿ ಕೊಡ್ತಾರೆ ಅದನ್ನು ನೀವು ಯೂಸ್ಫುಲ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನೀವು ಎಲ್ಲರೂ ಕೂಡ ಮಾರ್ಕ್ ಟೆಸ್ಟ್ಗಳನ್ನು ಕೊಡ್ತಾ ಹೋಗಿ ಅಥವಾ ಎಮ್ ಟಿ ಜಿ ಪಬ್ಲಿಕೇಶನ್ಸ್ ಅಂತ ಬುಕ್ಸ್ಗಳು ಬರ್ತವೆ ಪಿ ಸಿ ಎಮ್ ಬಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಮತ್ತು ಮ್ಯಾಥ್ಸ್ ಎಲ್ಲದಕ್ಕೂ ಕೂಡ ಎಮ್ ಟಿ ಜಿ ಪಬ್ಲಿಕೇಶನ್ ಕೆ ಸಿ ಇ ಟಿ ಅಂತ ಈ ರೀಸೆಂಟಾಗಿ ಅವರು ಯಾಡಪ್ ಮಾಡ್ಕೊಂಡಿದ್ದಾರೆ ನಿಮ್ಮ ಹತ್ರ ಯಾವುದೇ ಬುಕ್ಕಿಲ್ಲ ಅಂತ ಅಂದರೆ ಅದನ್ನು ನೀವು ತೆಗೆದುಕೊಂಡು ಅಲ್ಲಿಂದ ನೀವು ಓದ್ಕೋಬೋದು ನೆಕ್ಸ್ಟು ಇಲ್ಲಿ ಪ್ರಮುಖ ಪುಸ್ತಕ ಬಗ್ಗೆ ಪುಸ್ತಕಗಳ ಬಗ್ಗೆಯೂ ಕೂಡ ನಾನು ಈಗಾಗಲೇ ಹೇಳಿದೆ ಎಮ್ ಟಿ ಜಿ ಪಬ್ಲಿಕೇಶನ್ಸ್ಗಳು ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಬರ್ತಾ ಇರ್ತವೆ ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೋದು ಮತ್ತು ಇನ್ನು ಮುಂದೆ ಈ ರೀತಿಯಾಗಿ ಕೆ ಸಿ ಇ ಟಿ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಬೇಕು ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರು ವಿಜಯ್ ಹಿಂದ್ ಒಂದೇ ಮಾತ್ರ